ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 2020 ರಾಮಭರತನಿಗೆ ಅರ್ಥಾತ್ ವಾಲ್ಮೀಕಿ ಆಡಳಿತದ ಕೆಲವು ಸೂತ್ರಗಳನ್ನು ರಾಮನ ಮೂಲಕ ಭರತನಿಗೆ ಹೇಳೋದನ್ನು ಈ ಸಂದರ್ಭದಲ್ಲಿ ನಾವು ಚರ್ಚೆಯನ್ನು ಮುಂದುವರಿಸಿದೆ. ಅಲ್ಲೇ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆಯ ಪ್ರಮುಖ 4 ವಲಯಗಳು, ಆ 4 ವಲಯಗಳು ಯಾವಂದರೆ ಬೇಸಾಯ ಅಂದರೆ ಕೃಷಿ, ಹೈನುಗಾರಿಕೆ, ಖನಿಜ, ಉದ್ಯೋಗ. ಈ 4 ವಲಯಗಳು ಸಾರ್ವಜನಿಕ ಹಿತವನ್ನು ಹೊಂದಿರ್ತವೆ, ಪಬ್ಲಿಕ್ ಯುಟಿಲಿಟಿ ಆಗ್ತವೆ ಇವು. ಅದಕ್ಕೆ ಇಂತಹ ವಲಯಗಳನ್ನು, ಉದ್ಯೋಗಗಳನ್ನು ಲಾಭಕೋರರಲ್ಲಿ ಖಾಸಗಿಯವ್ರ ಕೈಗೆ ಕೊಡಬೇಡ ಅಂತ ಹೇಳ್ತಾನೆ. ಮುಂದುವರಿದು ಕೈಗಾರಿಕಾ ಅಭಿವೃದ್ಧಿ ಮುಖಿ ಆರ್ಥಿಕ ಅಭಿವೃದ್ಧಿ ಮಾದರಿಯನ್ನು ಪಾಲಿಸುವಂತ ಹೇಳ್ತಾರೆ. ಅಂದರೆ ಕೈಗಾರಿಕಾ ಮೂಲಕ ನಿನ್ನ ರಾಜ್ಯದ ಆರ್ಥಿಕ ಬೆಳವಣಿಗೆಯನ್ನು ಹೊಂದು ಅಂತ ಹೇಳಿ ಆರ್ಥಿಕ ಬೆಳವಣಿಗೆ ಮಾದರಿಯನ್ನು ಹೇಳ್ತಾರೆ. ಮುಂದೆ ಈ ಗ್ರ್ಯಾಂಟ್ ಬಗ್ಗೆ, ಅನುದಾನ ಬಗ್ಗೆ ಬರ್ತದಲ್ಲ, ಈಗ ಸಾರ್ವಜನಿಕ ಯೋಗಕ್ಷೇಮಕ್ಕಾಗಿ ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಬೇಕಾಗ್ತಿದೆ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕಾಗ್ತಿದೆ. ಎಲ್ಲಿ ಅಗತ್ಯವಿದೆ ಅಂತಹ ಕಾರ್ಯಕ್ರಮಗಳನ್ನು ಮಾತ್ರ ಹಾಕ್ಕೋಬೇಕು, ಅವುಗಳಿಗೆ ಮಾತ್ರ ಅನುದಾನ ಬಿಡುಗಡೆ ಆಗಬೇಕು. ಅಂದರೆ ಅನುದಾನದ ಯಾವುದೇ ರೂಪದಲ್ಲಿ ದುರುಪಯೋಗ ಆಗಕೂಡದು ಅನ್ನುವಂಥ ಎಚ್ಚರಿಕೆಯನ್ನು ಅಥವಾ ಅವನಿಗೆ ಈ ಸೂತ್ರವನ್ನು ಹೇಳ್ತಾನೆ. ಅದರಂತೆ ಸ್ತ್ರೀಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ರಾಜನಾದವನು ಸ್ತ್ರೀಯನ್ನು ರಕ್ಷಿಸಬೇಕು, ಸ್ತ್ರೀಗೆ ಭಾಗವತ ಕೊಡ್ತಾನೆ. ಸ್ತ್ರೀ ಒಂದು ಅಭಿವೃದ್ಧಿಗಾಗಿ, ಸ್ತ್ರೀ ಸಬಲೀಕರಣಕ್ಕಾಗಿ ಮಹತ್ವವನ್ನು ಕೊಡು ಅಂಥೇಳಿ ರಾಮವರ್ತನಿ ಹೇಳಿದ್ದನ್ನು ನಾವು ಈಗ ಅಲ್ಲಿ ಚರ್ಚೆ ಮಾಡಿವೆ. ಅದರಂತೆ ಜನಸಂಖ್ಯೆಯನ್ನು ನಾವು ಕಾಪಾಡಿಕೊಂಡು ಹೋಗಬೇಕಾಗಿದ್ದರೆ, ಉದಾಹರಣೆಗೆ ಆನೆಯ ಜನಸಂಖ್ಯೆ ಇರ್ಬೋದು, ಕುದುರೆ ಜನಸಂಖ್ಯೆ ಇರ್ಬೋದು, ಪ್ರಾಣಿ ಪಕ್ಷಿಗಳ ಜನಸಂಖ್ಯೆ ಇರ್ಬೋದು, ಮನುಷ್ಯನ ಜನಸಂಖ್ಯೆ ಇರ್ಬೋದು, ಅದಕ್ಕೆ ಈ ಹೆಣ್ಣು ಏನು ಇದೆ, ಈ ಹೆಣ್ಣನ್ನು ಕಾಪಾಡಿಕೊಂಡು ಹೋಗಬೇಕು. ಯಾಕಂದರೆ ಜನಸಂಖ್ಯೆ ಬೆಳವಣಿಗೆಗೆ ಇವಕ್ಕೆಲ್ಲ ಯಾವ ಕಾರಣ ಅಂದರೆ ಹೆಣ್ಣು ಕಾರಣ. ಅದಕ್ಕೆ ಪ್ರಾಣಿ ಪಕ್ಷಿ ಯಾವುದಾಗಲಿ, ಈ ಹೆಣ್ಣು ಏನಿದೆಯಲ್ಲ, ಇದನ್ನೇ ಇದನ್ನು ಕಾಪಾಡಿಕೊಂಡು ಹೋಗಬೇಕು, ಇವರು ಬೆಳೆಸಬೇಕು ಅಂತ ಹೇಳ್ತಾ ಮುಂದೆ ಅರಣ್ಯವನ್ನು ಸಂರಕ್ಷಿಸಿಕೊಂಡು ಅಭಿವೃದ್ಧಿ ಪಡೆದುಕೊಂಡು ಹೋಗಬೇಕಂಥೇಳಿ ಈ ಸೂತ್ರಗಳನ್ನು, ಇದು ಅಭಿವೃದ್ಧಿ ಸೂತ್ರಗಳು, ಆರ್ಥಿಕ ಅಭಿವೃದ್ಧಿ ಸೂತ್ರ, ಲೋಕ ಕಲ್ಯಾಣ ಸೂತ್ರಗಳನ್ನು, ಆರ್ಥಿಕ ಕಲ್ಯಾಣ ಸೂತ್ರಗಳನ್ನು ರಾಮಭರತನಿಗೆ ಹೇಳ್ತಾನೆ. ಅದರ ಮುಂದುವರಿಸಿ ರಾಮಭರತನಿಗೆ ಹೀಗೆ ಹೇಳ್ತಾನೆ. ಓ ಭರತನೇ, ನಿತ್ಯ ನಸುಕಿನಲ್ಲಿ ಎದ್ದು ರಾಜಮಾರ್ಗಗಳಲ್ಲಿ ಸಂಚರಿಸಿ ಜನತೆಗೆ ದರ್ಶನ ಕೊಡು. ನಿಂದು ಎದ್ದ ಕೂಡಲೇ ಒಂದೇ ಏನಪ್ಪ ಕೆಲಸ ಅಂದ್ರೆ, ಎದ್ದು ನೀನು ಅಲ್ಲಿ ಅಯೋಧ್ಯದಲ್ಲಿ 8 ರಾಜಮಾರ್ಗಗಳಿರ್ತವೆ, ಆ ರಾಜಮಾರ್ಗಗಳಲ್ಲಿ ಸಂಚರಿಸಿ ಜನರ ಕುಂದುಕೊರತೆಗಳನ್ನು ಕೇಳು. ಜನತಾ ದರ್ಶನ, ಈಗ ನಮ್ಮವ್ರು ಹೇಳ್ತಾರೆ ನಾನು ಜನತಾ ದರ್ಶನ ಶುರು ಮಾಡಿದೆ, ನಾನು ಶುರು ಮಾಡಲಿಲ್ಲ. ರಾಮಾಯಣ ಕಾಲದಲ್ಲಿಯೇ ರಾಜನಾದವನ ಆದ್ಯ ಕೃತ್ಯವೇ ಇತ್ತಿದ್ದು. ಅವನು ಬೀದಿ ಬೀದಿ ಕೂಟಗಳಲ್ಲಿ ಹೋಗಿ ಜನರೊಂದಿಗೆ ಬೆರೆತು ಜನರ ಸಮಸ್ಯೆಗಳನ್ನು ಕೇಳಬೇಕಾಗ್ತಿತ್ತು. ಇದು ಅವಾಗೂ ಇತ್ತು. ಅದರ ನಂತರ ಈ ಅಶೋಕ, ಈ ಕಡೆ ಹಿಸ್ಟ್ರಿ ಕಾಲ ತೊಗೊಂಡ್ಬಿಡಿ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ನಲ್ಲಿ ನಿಂತು ಮುಂದೆ ಪೋಸ್ಟ್ ಹಿಸ್ಟಾರಿಕ್ ಪೀರಿಯಡ್ನಲ್ಲಿಯೂ ಕೂಡ ನಾವು ಕೆಲವೊಂದು ರಾಜರ ಇತಿಹಾಸಗಳನ್ನು ಓದ್ತಾ ಇದ್ದಾಗ ಕೇಳ್ತೇವೆ, ಜನಸಾಮಾನ್ಯರ ವೇಷಗಳನ್ನು ಹಾಕ್ಕೊಂಡು ರಾಜರು ಜನರಲ್ಲಿ ಬೆರೀತಾ ಇದ್ದರು. ಆ ರಾಜ್ಯದ ಬಗ್ಗೆ, ಅದರ ಸಮಸ್ಯೆಗಳ ಬಗ್ಗೆ, ಆಗುಹೋಗುಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕಿ ಅದಕ್ಕೆ ತಕ್ಕಂತೆ ಅವ್ರು ಏನು ಮಾಡ್ತಿದ್ರು, ಜನರಿಗೆ ನ್ಯಾಯ ಸಿಗುವಂಗೆ ಕ್ರಮಗಳನ್ನು ಕೈಗೊಳ್ತಿದ್ರು. ಆ ವ್ಯವಸ್ಥೆಯನ್ನು ನೋಡ್ತಾ ಅದನ್ನೇ ಭರತನಿಗೆ ಹೇಳ್ತಾನೆ ರಾಮ. ನೀ ಮುಂಜಾನೆ ಎದ್ದ ತಕ್ಷಣ ರಾಜಮಾರ್ಗಗಳಲ್ಲಿ ಸಂಚರಿಸಿ ಜನರಿಂದ ಬರುವಂತಹ ದೂರುಗಳನ್ನು ಸ್ವೀಕರಿಸಿ ಅವ್ರಿಗೆ ನ್ಯಾಯ ಕೊಡು ಅಂತ ಹೇಳ್ತಾನೆ. ಮುಂದುವರೆದು ನಿನ್ನ ರಾಜ್ಯದ ಖನಿಜಗಳು, ಧಾನ್ಯ,
ಧನ ಅಸ್ತ್ರ ಕರಕುಶಲರು ಸಂಪತ್ತಿನಿಂದ ಸದಾ ತುಂಬಿರಬೇಕು. ನಿನ್ನ ಬೊಕ್ಕಸ್ಸು ಕನಜ, ನಿನ್ನ ಟ್ರೆಜರಿ, ಈಗ ರಾಜ್ಯದ ಟ್ರೆಜರಿ ಇದೆ, ದೇಶದ ಟ್ರೆಜರಿ ಇದೆ. ಆ ಟ್ರೆಜರಿದಲ್ಲಿ ಅದು ಯಾವಾಗಲೂ ಖಾಲಿ ಇರಬಾರ್ದ. ಆಗಿನ ಕಾಲದಾಗ ಅವ್ರು ಏನು ಹೇಳ್ತಾರ, ಆ ಟ್ರೆಜರಿ ಆ ಒಂದು ಕಣಜಗಳಲ್ಲಿ ಏನಿರಬೇಕು, ಧಾನ್ಯ ತುಂಬಿರಬೇಕು, ಯಾವಾಗಲೂ ಇಟ್ಟಿರಬೇಕದು. ಈಗಲೂ ಇದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಬಫರ್ ಸ್ಟಾಕ್ ಆಪರೇಷನ್ ಅಂತ ಫುಡ್ದಲ್ಲಿ ರೈತರಿಗೆ ಹೆಲ್ಪ್ ಆಗೋ ಸಲುವಾಗಿ ಅದನ್ನು ಸರ್ಕಾರನ ನೇರವಾಗಿ ಧಾನ್ಯಗಳನ್ನು ಕೊಂಡುಕೊಳ್ತಿದೆ, ತನ್ನ ಗೋಡೌನ್ಗಳಲ್ಲಿ ಸಂಗ್ರಹವಾಗಿ ಇಡ್ತಿದೆ. ಆಹಾರ ಧಾನ್ಯಗಳ ಬೇಡಿಕೆ ಮತ್ತು ಪೂರೈಕೆ ಮಧ್ಯೆ ಒಂದು ಸಮತೋಲನ ಕಾಪಾಡಿಕೊಂಡು ಆಹಾರ ಧಾನ್ಯಗಳ ಬೆಲೆಯನ್ನು ಸ್ಥಿರವಾಗಿ ಇಟ್ಕೊಂಡು ಹೋಗಲಿಕ್ಕೆ ಈ ಬಫರ್ ಸ್ಟಾಕ್ ಆಪರೇಷನ್ ಪದ್ಧತಿ ಏನಿದೆ ಈಗೂ ಇದೆ. ಎಲ್ಲೇ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ನಂತರದ ಸ್ವತಂತ್ರ ಭಾರತದ ನೆಹರು ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕನೋ ಈ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇದೆ. ಬಟ್ ಅಲ್ಲಿ ಏನಾಗ್ತಾ ಇದೆ, ಅವು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಏನಾಗ್ತಿದೆ ಅಂದರೆ ಶಾಮೀಲಾದಾಗ ಅಯೋಗ್ಯರು ಬಂದು ಕೂತಾಗ ಅದು ಹೆಜ್ಜೆ ತಪ್ತಾ ಇದೆ. ಇದರಿಂದಾಗಿ ರೈತನಿಗೂ ನ್ಯಾಯ ಸಿಗ್ತಾ ಇಲ್ಲ, ಅವನ ಬೆಳೆದಂಥ ಬೆಳೆಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ, ಅವನಿಗೆ ಸರಿಯಾದ ಮಾರುಕಟ್ಟೆನೂ ಸಿಗ್ತಾ ಇಲ್ಲ, ಅವನಿಗೂ ನುಕ್ಸಾನ ಆಗ್ತಾ ಇದೆ. ಮತ್ತು ರೈತರಿಂದ ಕಡಿಮೆ ಬೆಲೆಗೆ ತಗೊಂಡು ಹೆಚ್ಚಿನ ಬೆಲೆಗೆ ಕೊಡಿ ಮಧ್ಯವರ್ತಿಗಳು ಹೊಟ್ಟೆ ತುಂಬ್ತಾ ಇದೆ. ಆ ಮಧ್ಯವರ್ತಿಗಳಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಕೂಡ ಶಾಮೀಲಾಗಿರ್ತಾರೆ, ಈ ರೀತಿಯಾಗಿ ಶೋಷಣೆ ಮಾಡ್ತಾರೆ. ಆದರೆ ಅವಾಗ ಹಂಗಿರಾಕಿಲ್ಲ, ಅವನೇನು ಹೇಳ್ತಾರಂದ್ರೆ ಯಾವಾಗಲೂ ಖನಿಜ ಏನಿರಬೇಕು, ಬೊಕ್ಕಸ್ಸು ಧಾನ್ಯಗಳನ್ನು ತುಂಬಿರಬೇಕು. ಯಾವುದೇ ಬರಗಾಲ ಬಿದ್ದು ಏನೇ ಇದು ಬಂದರೂ ಜನರಿಗೆ ಅದು ಉಚಿತವಾಗಿ ಹಂಚುವಂಥ ಸಾಮರ್ಥ್ಯವನ್ನು ರಾಜ್ಯ ಯಾವಾಗಲೂ ಹೊಂದಿರಬೇಕಂತ ಹೇಳ್ತಾನೆ. ಅದರಂತೆ ಸಾಕಷ್ಟು ಸಂಪತ್ತಿರಬೇಕು, ಧನ. ಈಗ ನಾವು ನೋಡ್ತೇವೆ, ನಮ್ಮ ಕರೆನ್ಸಿನೂ ರಿಸರ್ವ್ ಬ್ಯಾಂಕ್ದಾಗ ಇರಬೇಕು, ಮತ್ತು ಫಾರಿನ್ ಕರೆನ್ಸಿ ಮುಖ್ಯವಾಗಿ ಈಗ ಡಾಲರ್ದನ್ನು ನಡೀತದೆ. ಯಾವ ಹಾರ್ಡ್ ಕರೆನ್ಸಿಗಳಿದಾವಲ್ಲ, ಯಾವ ದೇಶಗಳೊಂದಿಗೆ ನಾವು ವ್ಯಾಪಾರ ಮಾಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಕರೆನ್ಸಿಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡಿ ಗಳಿಸ್ಬೇಕು, ಅದನ್ನು ಸ್ಟಾಕ್ ಹೊಂದಿರಬೇಕು. ಯಾಕಂದರೆ ಎಮರ್ಜೆನ್ಸಿ ಕಾಲದಾಗ ನಮಗೆ ಕೊಳ್ಳಲಿಕ್ಕೆ ಶಕ್ತಿ ಇರಬೇಕು. ಉದಾಹರಣೆಗೆ ಯುದ್ಧ ಡಿಕ್ಲೇರ್ ಆಯಿತು, ಯುದ್ಧ ಡಿಕ್ಲೇರ್ ಆದಾಗ ನಮಗೇನಾದರೂ ಆಯುಧಗಳನ್ನು ಕೊಳ್ಳಬೇಕಾಗಿತ್ತು, ವಾಹನಗಳನ್ನು ಕೊಳ್ಳಬೇಕಾಗಿತ್ತು. ಆವಾಗ ನಮ್ಮಲ್ಲಿ ಸಾಕಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇತ್ತಂದರೆ ನಾವು ಸುಲಭವಾಗಿ ಕೊಳ್ಳಬಹುದು. ಅಥವಾ ಬರಗಾಲ ಬಂದಿತ್ತು, ಆಹಾರದಾನ್ಯದ ಕೊರತೆ ಇತ್ತು, ಇನ್ನು ಏನೋ ನಮಗೆ ಬೇಕಾದ ಅತಿ ಅನಿವಾರ್ಯ ಅನಿಸುವಂಥ ಆಮದುಗಳನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ರಿಸರ್ವ್ ಇರಬೇಕು, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇರೋದ್ರಿಂದ ಅದರದ್ದು ಇನ್ನೊಂದು ಲಾಭ ಅದಲ್ಲ, ಆಂತರಿಕವಾಗಿ ರೂಪಾಯಿ ಬೆಲೆ ಏನೇನು ಮೌಲ್ಯನೂ ಸ್ಥಿರಗೊಳ್ಳುತ್ತಿದೆ, ಬಾಹ್ಯವಾಗಿ ರೂಪಾಯಿ ಮೌಲ್ಯ ಇನ್ನು ಬೇರೆ ಕರೆನ್ಸಿಗಳ ರೂಪದಲ್ಲಿ ಸ್ಥಿರವಾಗಿ ಉಳಿತಿದೆ. ಈ ಹಲವಾರು ಲಾಭಗಳದಾವ, ಅದನ್ನು ಅಲ್ಲಿ ಹೇಳ್ತಾನೆ ಅವನು. ಏನು ಹೇಳ್ತಾನಂದರೆ ಒಕ್ಕಸ್ಸಿನಲ್ಲಿ ಸಾಕಷ್ಟು ನಮ್ಮಲ್ಲಿ ಧನ ಇರಬೇಕು, ಹಣ ಇರಬೇಕು. ಮುಂದೆ ಅಸ್ತ್ರಗಳಿರಬೇಕು, ಡಿಫೆನ್ಸ್ಗೆ ಹೇಳ್ತಾನೆ ನೋಡ್ರಿ. ಯುದ್ಧ ಮಾಡೋಕೆ ನಿತ್ರ ಇದು ಅದ ಕೆಪಬಿಲಿಟಿ ಅಂತ ಕರಿತೀವಿ ನಾವು. ಯಾವುದೇ ಒಂದು ದೇಶ ಯುದ್ಧಕ್ಕೆ ಇಳಿತಂದರೆ ಅದು ಎಷ್ಟು ದಿನಗಳ ಕಾಲ ಯುದ್ಧ ಮಾಡುವಂತಹ ಅಸ್ತ್ರಗಳನ್ನು ಹೊಂದಿದೆ. ಈಗ ಪ್ರೆಸೆಂಟ್ ಇದ್ದ ನೀವು ಎಕ್ಸಾಂಪಲ್ ತಗೊಳ್ರಿ, ಉಕ್ರೇನ ಮತ್ತು ರಷ್ಯಾ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಯುದ್ಧ, ಮತ್ತು ವಿಯೆಟ್ನಾಂ ಯುದ್ಧ 25 ವರ್ಷಗಟ್ಟಲೆ ಯುದ್ಧ ಆಯಿತು. ಅದೇ ಇರಾನ್ ಇರಾಕ್ ಯುದ್ಧ 1978 ಸುಮಾರು ಒಂದು 20 ವರ್ಷ ಯುದ್ಧ ಆಗಿರಬೇಕು. ಹಿಂಗೆ ದೀರ್ಘಾವಧಿವರೆಗೆ ಯುದ್ಧ ಮಾಡಲು ನಮ್ಮ ಏನಿರಬೇಕು, ಕ್ಷಮತೆ ಇರಬೇಕು. ಇರಬೇಕಾಗಿ ನಮ್ಮಲ್ಲಿ ಸಾಕಷ್ಟು ಇದು ಅಸ್ತ್ರಗಳ ಸ್ಟಾಕ್ ಇರಬೇಕು, ಸಂಗ್ರಹ ಇರಬೇಕು. ಅದನ್ನು ನೋಡಂತ ಹೇಳ್ತಾನೆ, ದೇಶದ ರಕ್ಷಣೆ ಆ ನಮ್ಮ ಸ್ಟಾಕ್ ಅಂದ ಮೇಲೆ ಇರ್ತದೆ. ಅದಕ್ಕೆ ಅದು ಸ್ಟಾಕ್ ಸರಿಯಾಗಿ ಇರಬೇಕು, ಅಸ್ತ್ರಗಳ ಒಂದು ಸಂಗ್ರಹಣ ಇರಬೇಕು. ಕರಕುಶಲರು, ಈಗ ನಿಪುಣರು ಅಂತ ಬರ್ತಿದೆ, ಸ್ಕಿಲ್ಡ್ ಲೇಬರ್. ಈಗ ಉದಾಹರಣೆಗೆ ಹೇಳ್ತಾನೆ, ಯುದ್ಧ ಡಿಕ್ಲೇರ್ ಆಯ್ತಂದ್ರೆ ನಮ್ಮ ಅಮ್ಯುನಿಷನ್ಸ್ ತಯಾರು ಮಾಡೋಕೆ, ಏರ್ಕ್ರಾಫ್ಟ್ಸ್ ತಯಾರು ಮಾಡೋಕೆ ಅಲ್ಲಿ ಸಾಕಷ್ಟು ಕುಶಲ ಕಾರ್ಮಿಕರಿರಬೇಕು. ಯುದ್ಧಕ್ಕೆ ಬೇಕಾಗುವಂಥ ಅಗತ್ಯಗಳನ್ನು ಪೂರೈಸುವಂಥ ಕುಶಲ ಕಾರ್ಮಿಕರು ಇದ್ರಂದ್ರೆ ಅಲ್ಲಿ ನಾವು ಸುಲಭವಾಗಿ ಉತ್ಪಾದನೆ ಮಾಡ್ಬೋದು. ಅದೇ ಪ್ರಕಾರ ಆರ್ಥಿಕದ ಯಾವುದೇ ವಲಯದಲ್ಲಿ ತಗೊಳ್ಳಿ, ಯಾವಾಗ ನಮಗೆ ಎಮರ್ಜೆನ್ಸಿ ಬರ್ತದಲ್ಲ ಅದನ್ನು ಉತ್ಪಾದನೆ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಅಲ್ಲಿ ಅದನ್ನು ಉತ್ಪಾದನೆ ಮಾಡುವಂಥ ವರ್ಕ್ ಫೋರ್ಸ್ ಇರಬೇಕು. ಅಂಥ ವರ್ಕ್ ಫೋರ್ಸನ್ನು ಮೇಂಟೈನ್ ಮಾಡೋಕ್ಕೆ ನಾವೀಗ ಏನು ಮಾಡ್ತಾ ಇದ್ದೇವೆ, ಈ ಒಂದು ಟೆಕ್ನಾಲಜಿಕಲಿ ನಾವೇನು ಅಡ್ವಾನ್ಸ್ಮೆಂಟ್ ಏನು ಮಾಡ್ತಾ ಹೊಂಟೇವಲ್ಲ, ಹೊಸ ಹೊಸವು ಲೇಬರ್ ಸೇವಿಂಗ್ ಮಾಡ್ತಾ ಹೊಂಟೇವೆ. ಆದರೆ ಇದು ಏನು ಒಂದು ಆಗ್ತಿದೆ ಅಂದರೆ ಲೇಬರ್ ಸೇವಿಂಗಿಂದ
ಯಾವ ಹೇಳಿದಾಗ ಈ ಟೆಕ್ನಾಲಜಿಗಳು ಕೈ ಕೊಡ್ತಾ ಹೇಳಕ್ಕೆ ಬರೋದಿಲ್ಲ. ಮತ್ತು ಈ ಲೇಬರ್ ಫೋರ್ಸ್ ಯಾವ ರೀತಿಯಾಗಿ ಪ್ರಾಮಾಣಿಕವಾಗಿ ದುಡಿತಿದೆ, ಒಂದು ನಿಯಂತ್ರಣದಾಗಿರ್ತಿದೆ, ಅಷ್ಟು ಈ ಟೆಕ್ನಾಲಜಿ ಆಯಿತು ಮಷಿನ್ಗಳದ್ದು ಅಷ್ಟೊಂದು ಗ್ಯಾರಂಟಿ ಇರುವುದಿಲ್ಲ. ಅದಕ್ಕೆ ಇಲ್ಲೇ ನಾವು ಯಾವಾಗಲೂ ನಮ್ಮಲ್ಲಿ ಇರುವಂಥ ಕರಕುಶಲತೆ ಏನಿದೆ, ಸ್ಕಿಲ್ ಏನಿದೆ, ಆ ಸ್ಕಿಲ್ಲನ್ನು ನಾವು ಯಾವಾಗಲೂ ಕಾಪಾಡಿಕೊಂಡು ಹೋಗಬೇಕು. ಮುಂದುವರೆದು ಹೇಳ್ತಾನೆ, ಸಂಪತ್ತಿನಿಂದ ಸದಾ ತುಂಬಿರಬೇಕು, ಅದರ ಜೊತೆಗೆ ಅಸೆಟ್ಟು ಸಾಕಷ್ಟು ಇರಬೇಕು. ಯಾವುದೇ ರೂಪದಲ್ಲಿರಲಿ ರಾಜ್ಯಕ್ಕೆ ಸಾಕಷ್ಟು ಸಂಪತ್ತಿರಬೇಕು. ಇವು ಯಾವಾಗಲೂ ತುಂಬಿರುವಂಗ, ಖಜಾನೆಯಲ್ಲಿ ತುಂಬಿರುವಂಗ ನೀನು ನೋಡಿಕೊಳ್ಬೇಕು ಅಂಥೇಳಿ ರಾಮಭರತನಿಗೆ ಹೇಳ್ತಾನಂದ್ರೆ, ಯಾವ ದೇಶದ ಖಜಾನೆ ಈ ರೀತಿಯಾಗಿ ತುಂಬಿರ್ತದೆ ಅದು ಸಮೃದ್ಧ ಅನಿಸ್ಕೊಳ್ತಿದೆ, ಮತ್ತು ಅದೊಂದು ಸಬಲ ದೇಶ ಅಂತ ಅನಿಸ್ಕೊಳ್ತಿದೆ, ಸ್ಥಿರ ದೇಶ ಅನಿಸ್ಕೊಳ್ತಿದೆ, ಭದ್ರತೆ ನೀಡುವಂಥ ದೇಶ ಅನಿಸ್ಕೊಳ್ತಿದೆ, ಜನರ ಹಿತ ಕಾಪಾಡುವಂಥ ದೇಶ ಅನಿಸ್ಕೊಳ್ತಿದೆ. ಅದಕ್ಕೆ ನಾವು ಎಲ್ಲ ರೀತಿಯಂದು ಒಂದು ಸಬಲ ದೇಶ ಅನಿಸ್ಕೊಳ್ಬೇಕಾಗಿತ್ತ, ಸಮೃದ್ಧ ಹೊಂದಿದಂಥ ದೇಶ ಅಂತ ಅನಿಸ್ಕೊಳ್ಬೇಕಾಗಿತ್ತಂದ್ರೆ ನಮ್ಮ ಬೊಕ್ಕಸ ಏನಿರಬೇಕು, ಸದಾ ತುಂಬಿರಬೇಕು ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಮುಂದುವರೆದು ವಿತ್ತಾಧಿಕಾರಿಗಳನ್ನು ಮುಂದುವರೆದು, ಓ ಭರತ, ಸದಾ ಆಯ ವೆಚ್ಚ ಸರಿದೂಗಿಸುವ ವಿತ್ತಾಧಿಕಾರಿಗಳನ್ನು ನೇಮಿಸಿಕೋ. ಇಲ್ಲಿ ಬಂತು ನೋಡ್ರಿ, ಮತ್ತು ಪಬ್ಲಿಕ್ ಫೈನಾನ್ಸ್ದಾಗ ಅಂದರೆ ಬಜೆಟ್ರಿ ಪಾಲಿಸಿ ಬಂತಿದೆ. ನಾವಂತೂ ಸ್ಟೇಟ್ ಬಜೆಟ್ ನೋಡ್ತೇವೆ, ಸೆಂಟ್ರಲ್ ಬಜೆಟ್ ನೋಡ್ತೇವೆ. ಬಹಳಷ್ಟು ಜನ ನಾನು 10 ಬಜೆಟ್ ಮಾಡಿದ್ದೆ, ನಾನು 12 ಬಜೆಟ್ ಮಾಡಿದ್ದೆ, 17 ಬಜೆಟ್ ಮಾಡಿದೆ ಅಂತೇಳಿ ಅಸೆಂಬ್ಲಿದಾಗ ಇದರಲ್ಲ ಗೊಜ್ಗೊಳ್ತಿರ್ತಾರೆ. ಇಲ್ಲಿ ನೋಡಿ, ಇವರು ಮಂಡಿಸುವಂಥ ಬಜೆಟ್ ಆ್ಯಟ್ ಪ್ರೆಸೆಂಟ್ ಮಂಡಿಸುವಂಥ ಬಜೆಟ್ಗೂ ರಾಮರಾಜ್ಯದಲ್ಲಿ ರಾಮಾಯಣದಲ್ಲಿ ಅಲ್ಲಿ ರಾಮ ಭರತನಿಗೆ ಹೇಳುವ ಅವನ ಬಜೆಟ್ ನೀತಿಯನ್ನು ನೋಡ್ರಿ. ಅಲ್ಲಿ ಏನು ಹೇಳ್ತಾನಂದ್ರೆ, ರಾಜ್ಯದ ಆದಾಯ ವೆಚ್ಚವನ್ನು ಸರಿದೂಗಿಸ್ಕೊಂಡು ಹೋಗೋದು ಯಾವುದು, ವಿತ್ತ ಅಧಿಕಾರಿ ಅಂದರೆ ವಿತ್ತ ಮಂತ್ರಿಗಳು, ಫೈನಾನ್ಸ್ ಮಿನಿಸ್ಟರ್, ಫೈನಾನ್ಸ್ ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟ್ದು ಮುಖ್ಯಸ್ಥ ಮಂತ್ರಿ ಹೇಗಿರಬೇಕಪ್ಪ ಅಂದ್ರೆ ಅವನಿಗೆ ಈ ನಿಯಮ ಸಲಹೆ ಅಂದರೆ ಯಾವುದು, ಬ್ಯಾಲೆನ್ಸ್ಡ್ ಬಜೆಟ್ ಇದ್ದ ಸಂಪೂರ್ಣ ತಿಳುವಳಿಕೆ ಇರಬೇಕು, ಎಕ್ಸ್ಪರ್ಟ್ ಇರಬೇಕು. ಬ್ಯಾಲೆನ್ಸ್ಡ್ ಬಜೆಟ್ ಅಂದ್ರೆ ಏನು, ದೇಶಕ್ಕೆ ಎಷ್ಟು ರಾಜ್ಯಕ್ಕೆ ಆದಾಯ ಬರ್ತದೆ ಅಷ್ಟೇ ವೆಚ್ಚವನ್ನು ಮಾಡಬೇಕು. ಇವತ್ತು ನಮ್ಮದು ನೋಡಿದ್ವಿ ಅಂದರೆ 1947 ನೋಡ್ಕೊಂತು ಬರ್ರಿ ನೀವು, ನಮ್ಮಲ್ಲಿ ಯಾವಾಗಲೂ 1-2 ವರ್ಷಗಳನ್ನು ಹೊರತುಪಡಿಸಿ ಎಲ್ಲ ಕೊರತೆ ಬಜೆಟ್ಗಳನ್ನು, ಕೊರತೆ ಬಜೆಟ್ ಅಂದರೆ ಇವರಿಗೆ ಹುಮ್ಮಸ, ಯಾರೋ ಒಂದು ಕಡೆ ಫಿಲಾಸಫಿ ಬಿತ್ತುಬಿಟ್ಟಾರ ಅದನ್ನು. ಕೊರತೆ ಬಜೆಟ್ನಿಂದ ಆರ್ಥಿಕ ವಿವರಣೆ ನಾವು ಪ್ರಗತಿಗೆ ಒಯ್ಬೋದು, ಸಾಧಿಸಬಹುದು, ಈ ಒಂದು ಲಾಜಿಕ್ ಇದೆ. ಈ ಲಾಜಿಕ್ ಒಂದೊಂದ್ಸಲ ಏನಾಗ್ತಿದೆ ಅಂದರೆ ವರ್ಕೌಟ್ ಆಗೋದಿಲ್ಲ. ನಮ್ಮಲ್ಲೇನ 1-3 ಪಂಚವಾರ್ಷಿಕ ಯೋಜನೆಯಲ್ಲಿ ಕೊರತೆ ಬಜೆಟನ್ನು ತಂದರು, ಅವ್ರಿಗೆ ಗೊತ್ತಾಯಿತು ಕೊರತೆ ಬಜೆಟ್ನಿಂದ ಹಣದುಬ್ಬರ ಆಗ್ತಿದೆ, ಬೆಲೆ ಏರಿಕೆ ಆಗ್ತಿದೆ, ಇದರಿಂದ ಏನು ನಮ್ಮ ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ ಅಂತ ತಿಳ್ಕೊಂಡು ಆವಾಗ ಅವರೊಂದು ಮೀಟಿಂಗ್ ಬಂದುಬಿಟ್ರು, ಇದನ್ನು ಕೊರತೆ ಬಜೆಟನ್ನು ಕಂಟ್ರೋಲ್ ಮಾಡೋದು. ಈಗಿಂದು ಹಾಗೇ ನೋಡಿ, ಮೊನ್ನೆ ಹೇಳಿದರು ಕೊರತೆ ಬಜೆಟ್ ಎಷ್ಟಪ್ಪ ಅಂದ್ರೆ ನಮ್ಮದು GDP ಇದು ದೇಶದ GDP ಇದು 4.2 ಅಂತ ಹೇಳಿದರು. ಇದಕ್ಕೆ ಬಂದು 2005 ಈ ಬಜೆಟನ್ನು ಕಂಟ್ರೋಲ್ ಮಾಡಿಸೋದಕ್ಕೆ ಒಂದು ಆ್ಯಕ್ಟು ಇದೆ. ಆ ಆ್ಯಕ್ಟ್ನಾಗೆಲ್ಲ ಕ್ಲಿಯರ್ ಕಟ್ ಇದೆ, ಯಾವ ಮೂಲಗಳಿಂದ ನಾವು ಆದಾಯವನ್ನು ಪಡಿಬೇಕು, ಯಾವ ಹೆಡ್ಗಳಿಗಾಗಿ ನಾವು ಎಷ್ಟು ಹ್ಯಾಕ್ ವ್ಯರ್ಥ ಮಾಡಬೇಕು ಅನ್ನೋ ನಿಯಮಗಳದಾವ, ಎಕ್ಸ್ಪೆಂಡಿಚರ್ದ ನಿಯಮ ಅದಾವ, ಆದಾಯದ ನಿಯಮಗಳದಾವ. ಅದಕ್ಕೆ ಇಲ್ಲಿ ವಿತ್ತ ಅಧಿಕಾರಿಗೆ ಇವೆಲ್ಲ ಗೊತ್ತಿರಬೇಕು. ಮತ್ತು ಅವ್ರು ಸಾಮಾನ್ಯವಾಗಿ ಏನಪ್ಪ ಅಂದರೆ, ಸಂಪತ್ತು ಎಷ್ಟಿದೆ, ಹಾಸಿಗೆ ಇದ್ದಷ್ಟು ಕಾಲ ಚೇತ, ಸಂಪತ್ತು ಎಷ್ಟಿದೆ ಅಷ್ಟೇ ಖರ್ಚು ಮಾಡುವುದನ್ನು ಕಲಿಯಬೇಕು, ಅಂತಹ ಬುದ್ಧಿವಂತನ ವಿತ್ತ ಮಂತ್ರಿ ಮಾಡು ಅಂತ ಹೇಳ್ತಾನೆ ರಾಮ ಇವ್ರಿಗೆ. ರಾಜ್ಯದ ಬೊಕ್ಕಸದ ಸ್ವಸ್ಥಕ್ಕಾಗಿ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೆ ಅಂದರೆ, ಒಂದು ಆರೋಗ್ಯಕರ ಒಂದು ಟ್ರೆಸರಿ, ದೇಶದ ಒಂದು ಟ್ರೆಸರಿ ಏನಿದೆ ಅದು ಆರೋಗ್ಯಕರವಾಗಿರಬೇಕು, ಹೆಲ್ದಿ ಇರಬೇಕು ಅನ್ನೋ ಸಲುವಾಗಿ ಇದು ಬ್ಯಾಲೆನ್ಸ್ಡ್ ಬಜೆಟ್ ಪಾಲಿಸಿಯನ್ನು ನೀನು ಉಪಯೋಗ ಮಾಡಬೇಕು, ಅಂಥವರನ್ನು ನೀನು ನೇಮಕಾತಿ ಇದು ಮಂತ್ರಿಯನ್ನಾಗಿ ನೇಮಿಸಬೇಕು ಅಂತ ರಾಮ ಭರತನಿಗೆ ಹೇಳ್ತಾನೆ. ಮುಂದೆ ಇದೇ ರೀತಿಯಾಗಿ ಇನ್ನೂ ಹಲವಾರು ರಾಜ್ಯದ ಆದಾಯ, ರಾಜ್ಯದ ವೆಚ್ಚಕ್ಕೆ, ಲೋಕ ಕಲ್ಯಾಣ ಅಥವಾ ಜನ ಕಲ್ಯಾಣಕ್ಕಾಗಿ ಏನೇನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ರಾಮ ಹೇಳಿದ್ದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.